ಅನ್ಸುತ್ತೆ ನಮ್ಮ ಸೌಮ್ಯ ಸ್ವಭಾವದ ಸೊಸೆಯ ಮನಸ್ಸಿನಲ್ಲಿ ಅಗ್ನಿ ಕುಂಡನೇ ಇದೆ ಅಂತ. ಇದು ಸುರೇಶ್ ಅಂದ್ರೆ ತಪ್ಪು ಅಂತ ಹೇಗ್ರಿ ಹೇಳ್ತೀರಾ? ಸರಸ್ವತಿ ನಮ್ಗೆ ಅಡ್ಜಸ್ಟ್ ಆಗ್ದಲೇ ಇರ್ಬೋದು ಏನೋ. ಸರಸ್ವತಿ ಇವತ್ ಲೇಟ್ ಆಗೋಯ್ತಲ್ಲ? ಹೌದು ಅತ್ತೆ, ಮೀಟಿಂಗ್ ಇತ್ತು ಅದಕ್ಕೆ ಲೇಟ್ ಆಯ್ತು. ಯಾಕತ್ತೆ, ನನ್ನಿಂದ ಏನಾದರೂ ತೊಂದರೆ ಆಯ್ತಾ? ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡು ಆಮೇಲೆ ಅಡುಗೆ ಮಾಡ್ಬಿಡ್ತೀನಿ. ನೋಡಿದ್ಯಾ ನೋಡಿದ್ಯಾ, ನಾನು ನಿನ್ನ ಮಾತಾಡ್ಸೋದು ಬರೀ ಅಡುಗೆ ವಿಚಾರಕ್ಕೆ ಅನ್ನೋಂಗೆ ಆಡ್ತೀಯಲ್ಲ, ನಾನು ಆ ರೀತಿ ಅಲ್ಲ ಕಣಮ್ಮ. ಏನೋ ಗೊತ್ತಾಯ್ತಾ, ಪಾಪ ಸುಸ್ತಾಗಿ ಬಂದಿರ್ತೀಯಾ, ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅಲಂಕಾರ ಮಾಡಿಕೊಂಡು ಗಂಡನ ಜೊತೆ ವಾಕಿಂಗೋ ಶಾಪಿಂಗೋ ಸಿನಿಮಾನೋ ಕೊನೆ ಪಕ್ಷ ದೇವಸ್ಥಾನಕ್ಕಾದರೂ ಹೋಗಿ ಬಂದರೆ ಈ ಮನೆಗೂ ಲಕ್ಷಣ, ನೋಡೋರ್ ಕಣ್ಣಿಗೂ ಚೆನ್ನ. ದೂರದ ಬೆಟ್ಟ ನುಣ್ಣಿಗೆ ಅತ್ತೆ, ದೂರದಿಂದ ನೋಡೋದಕ್ಕೆ ಅಂದ ಅಷ್ಟೆ, ಆದರೆ ಹತ್ತಿರ ಹೋಗ್ತಾ ಇದ್ದ ಹಾಗೆ ಬರೀ ಕಲ್ಲು ಮಣ್ಣು, ಹತ್ತಕ್ಕೆ ಹೋದರೆ ಬೀಳೋ ಸಂಭವಗಳೇ ಜಾಸ್ತಿ. ಅದಕ್ಕೆ ಅದನ್ನ ದೂರದಿಂದನೇ ನೋಡಿ ಆನಂದ ಪಡಬೇಕು. ಸರಸ್ವತಿ, ನೀನು ಕನ್ನಡ ಟೀಚರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾತು ಮಾತುಗೂ ಉಪಮೇಯಗಳನ್ನು ಕೊಟ್ಟು ನಿನಗೆ ರೂಢಿ ಆಗಿಬಿಟ್ಟಿದೆ. ಸಂದರ್ಭದ ಮಾತಿರಲಿ ಮನಸ್ಸಿನ ಮಾತಿರಲಿ ಸ್ವಲ್ಪ ಬಿಡಿಸಿ ಹೇಳು. ಎರಡು ಖಾಲಿ ಖಾಲಿ ಮಾವ, ಅಪರೂಪಕ್ಕತ್ತೆ ಇವತ್ತು ಅಪರೂಪದ ವಿಷಯ ಹೇಳಿಬಿಟ್ರು. ಗಂಡ ಹೆಂಡತಿ ಅಂದಮೇಲೆ ಕೈ ಕೈ ಹಿಡ್ಕೊಂಡು ವಾಕಿಂಗು ಪಾರ್ಕು ಸಿನಿಮಾ ಅಂತ ಓಡಾಡಿದ್ರೆ ದಾಂಪತ್ಯಕ್ಕೆ ಅದು ಕಳಶಪ್ರಾಯ. ಪ್ರೀತಿಯ ಕಿರೀಟದಲ್ಲಿ ಒಂದು ಅಮೂಲ್ಯವಾದ ವಜ್ರ ಅಂತ ನನ್ನ ಕನಸು ಅದೇ ಆಗಿತ್ತು ಮಾವ. ಅಂದರೆ ಮುಂದೆ ನಾನು ಹಾಗೆ ಇರಬೇಕು ಅಂತ ಕನಸು ಕಂಡಿದ್ದೆ. ಆದರೆ ನಂಗೆ ಎದುರಾದ ಸತ್ಯನೇ ಬೇರೆ. ನಾನು ವಾಕಿಂಗ್ ಹೋಗಲಿಲ್ಲ, ಶಾಪಿಂಗ್ ಮಾಡಲಿಲ್ಲ, ಕಿಲಿ ಕಿಲಿ ನಗು ಅಪರೂಪದ ಸಂಗತಿ, ಬಿಸು ಮಾತು ದೂರದ ಮಾತು, ಆದರೂ ಆತರ ನನ್ನ ಸಂಸಾರ ನಡೀತಾ ಇದೆ. ಮುತ್ತಿನಂಥ ಮಗಳಿದ್ದಾಳೆ, ಅಬ್ಲೆ ಅನ್ನೋ ಪಟ್ಟದಿಂದ ದೂರ ಮಾಡಿ ಶ್ರೀರಕ್ಷೆ ನೀಡಿ ಈ ಸಮಾಜದಲ್ಲಿ ಸ್ಥಾನಮಾನ ಕೊಡೋದಕ್ಕೆ ನನ್ನ ಗಂಡ ಇದ್ದಾನೆ. ಸರಿಯಾದ ಸಮಯಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಹಿರಿಯರಾದ ನೀವಿದ್ದೀರಿ. ಇದಕ್ಕಿಂತ ಹೆಚ್ಚಾಗಿ ಒಬ್ಬ ಮುತ್ತೈದೆಗೆ ಮತ್ತೇನು ಬೇಕು ಮಾವ? ಸಾಕಲ್ವಾ? ಬೇಜಾರಾಗ್ತಾ ಇದೆಯಾ? ಈ ಜಗಳ ಎಲ್ಲ ಮರೆತು ಹೋಗ್ ರೋಹಿಣಿ ಕರ್ಕೊಂಡು ಬರಬಾರ್ದ ಹೇಳು. ಅಮ್ಮ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಸುಮ್ ಸುಮ್ಮನೆ ಕೆಲ್ಸಕ್ಕೆ ಬಾರ್ದೇ ಇರೋ ವಿಷಯ ಎಲ್ಲ ಮಾತಾಡಿ ನನ್ನ ತಲೆನೂ ಕೆಡಿಸ್ಬೇಡ ಪ್ಲೀಸ್. ಸರಿಯಪ್ಪ. ಅಮ್ಮ ಅಮ್ಮ ಸ್ವಲ್ಪ ನಿಂತ್ಕೊಮ್ಮ. ನೋಡು, ಸುಮ್ ಸುಮ್ಮನೆ ಬೇಜಾರು ಮಾಡ್ಕೋಬೇಡಮ್ಮ. ಅಲ್ಲ, ನನಗೇನಾಗಿದೆ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಹಾಯಾಗಿದ್ದೀನಮ್ಮ. ಏನು ಹಾಯಾಗಿದೆಯೋ ಏನೋ, ಅವಳು ಹೋದಳು ಹೊರಟೆ ಹೋದ್ಲು, ನೀನ್ ನೋಡಿದ್ರೆ ಯಾವಾಗ್ಲೂ ಗರಬಡದೆ ಅನ್ನೋ ಕೂತಿರ್ತೀಯ. ನಾ ಯೋಚನೆ ಮಾಡಿದೆ, ಇನ್ನೇನು ಮಾಡಲಿ ಹೇಳು. ಅಮ್ಮ,
ರಿಲ್ಯಾಕ್ಸ್ ಮಾಡು, ಎಲ್ಲ ಸರಿ ಆಗುತ್ತೆ. ನೋಡು, ಬದುಕು ಯಾವಾಗಲೂ ನೀನು ಅನ್ಕೊಂಡಾಗಿರಲ್ಲ, ಏನು ಬರುತ್ತೋ ಅದನ್ನು ಎದುರಿಸ್ಬೇಕು. ನೀನು ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಮ್ಮ. ಅದಿರಲಿ, ನೀನೇನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ? ನನ್ನ ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕಳೆದೋಗಿದೆ, ಅದು ಎಲ್ಲೋಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಹೌದೇನು ರಘು, ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟಾ? ಹೌದಮ್ಮ, ಅದರಿಂದ ನನಗೆ ತುಂಬ ತೊಂದರೆ ಆಗಿದೆಮ್ಮ. ಹೌದೇ ರಘು, ಒಂದು ಕೆಲಸ ಮಾಡು, ನೀನು ಅದನ್ನು ಯಾವ ಕಡೆ ಸಲ ನೋಡಿದ್ದೆ, ಯಾರು ಅದನ್ನು ಕಡೆ ಸಲ ನೋಡಿದ್ರು ಅಂತ ಒಂದ್ಸಲ ಸರಿಯಾಗಿ ನೆನಪು ಮಾಡ್ಕೊ. ಆಗ ಅದನ್ನು ಯಾರು ತಗೊಂಡು ಹೋಗಿದ್ರು ಅಂತ ನೆನಪಾಗತ್ತೆ. ನಾನು ಹಾಗೆ ಕಣೋ, ಏನಾದ್ರು ವಿಷಯ ಮರ್ತುಬಿಟ್ಟಿದ್ರೆ ಎಲ್ಲೆಲ್ಲಿ ನಡೆದಾಡಿದ್ದೆ ಅಂತ ಅಲ್ಲಿಗೆಲ್ಲ ಹೋಗ್ತೀನಿ, ಅವಾಗ ನೆನಪಿಗೆ ಬಂದ್ಬಿಡುತ್ತೆ. ಏನಾದ್ರು ವಸ್ತು ಇಟ್ಟು ಮರ್ತುಬಿಟ್ಟೆ ಅಂತ ಇಟ್ಕೊ, ಅದನ್ನು ಎಲ್ಲೆಲ್ಲಿ ತಗೊಂಡು ಹೋಗಿದ್ದೆ ಅಂತ ನೆನಪು ಮಾಡ್ಕೋತೀನಿ, ಆಗ ಸಿಕ್ಕೇ ಬಿಡತ್ತೆ. ಈಗ ನಾನು ಅದೇನಮ್ಮ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅವತ್ತು ಆಫೀಸ್ಗೆ ರಘು, ಏನಾದರೂ ನೆನಪಿಗೆ ಬಂತೇನೋ? ಬಂತಮ್ಮ, ಥ್ಯಾಂಕ್ಸ್ ಅಮ್ಮ. ಆ ಸುರೇಶನೇ ಅಮ್ಮ ಕದ್ಕೊಂಡೋಗಿರೋದು. ನಾಳೆ ಬೆಳಗ್ಗೆ ಅವನು ಎಲ್ಲಿರ್ತಾನೆ ಅಂತ ನನಗೆ ಗೊತ್ತು. ತುಂಬ ಥ್ಯಾಂಕ್ಸ್ ಅಮ್ಮ, ನಿನ್ನಿಂದ ತುಂಬ ಉಪಕಾರ ಆಯಿತು. ಅವನ್ನ ಹಿಡಿಯೋದೇ ನನ್ನ ಫಸ್ಟ್ ಕೆಲಸ. ಥ್ಯಾಂಕ್ಸ್ ಅಮ್ಮ. ಹುಚ್ಚುಡ್ಗ, ಒಂದು ನಿಮಿಷ ಆಕಾಶನೇ ತಲೆ ಮೇಲೆ ಬಿದ್ದಾಗ ಕೂತಿರ್ತಾನೆ, ಇನ್ನೊಂದು ನಿಮಿಷ ಬಿರುಗಾಳಿ ಥರ ಹೋಗ್ತಾನೆ. ಅರ್ಥನೇ ಆಗಲ್ಲ. ಜಯಲಕ್ಷ್ಮಿ, ಏನ್ ನೀನು ನಿಮ್ ದೊಡ್ಡಮ್ಮ ಅವರು ಎಲ್ಲ ಬಿಸಿನೇನಮ್ಮ, ಇನ್ನು ಪೇಪರೇ ಒಳಗಡೆ ತಂದಿಲ್ಲ? ಕಿಡ್ನಿ ಮಾರಾಟ ಜಾಲ, ಇನ್ನು ಏನೇನ್ ಆಗ್ಬೇಕು ನಮ್ಮ ದೇಶದಲ್ಲಿ? ದತ್ತಪೀಠದ ಬೇರೆ ಮನೆಯಲ್ಲಿ ಒಂದ್ ಹನಿ ನೀರು ಕುಡಿಯಲ್ಲ ನಾನು. ಇದರಲ್ಲಿ ಬಂದಿರೋ ಫೋಟೋ ಬರೀ ಸಾಲುಗಳನ್ನಲ್ಲ, ಪ್ಯಾರೆ ಪ್ಯಾರಾನೇ ಹೇಳ್ತಾ ಇದೆ, ನಮ್ಮ ಕುಟುಂಬದ ಕಥೆನೆ ಹೇಳ್ತಾ ಇದೆ. ನೀನು ಓದಿ ಸಂತೋಷ ಪಡು. ಏನಿದೆಲ್ಲ
ಕಳಿಸಿ ನೋಡಿದ್ದು ಆಯ್ತು. ನರ್ಮದಾ ನಮ್ಮ ಮಗಳು. ಗುರುಜಿ ಏನು ಅವಳ ಮನೆ ಹತ್ರ ಬಂದಿಲ್ಲ? ಗುರುಜಿ ಏನು ಮನೆ ಹತ್ರ ಬಂದಿರ್ಲಿಲ್ಲ, ನರ್ಮದಾನೆ ಆಶ್ರಮಕ್ಕೆ ಹೋಗಿದ್ದು. ನರ್ಮದಾನೆ ಆಶ್ರಮಕ್ಕೆ ಹೋದ್ಲ, ನೀನ್ ಹೋಗು ಅಂದ್ಯ? ನಾನೇ ಕಳಿಸ್ಕೊಟ್ಟಿರಿ. ಇದಕ್ಕೆ ನನ್ನ ಮಗಳ ಅವನ ಹಿಂದೆ ಕರ್ತ ಹಿಡ್ಕೊಂಡು ಹೋಗ್ಬೇಕಾಗಿತ್ತ? ಗುರುಜಿ ಅವರು ಅಲ್ಲಿಗೆ ಭಿಕ್ಷೆ ಎತ್ತಕ್ಕೆ ಹೋಗಿಲ್ಲ ರೀ, ಜನ ಜಾಗೃತಿ ಮೂಡ್ಸಕ್ ಹೋಗಿದ್ದಾರೆ. ಇಷ್ಟಕ್ಕೂ ನಾನು ನರ್ಮದನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಅಂತ ಗುರುಜಿ ಹೇಳಿರ್ಲಿಲ್ಲ. ನೀನು ಗುರುಜಿಗೆ ಹೇಳ್ದೆ ಇದ್ರು ಅವರು ಅವಳನ್ನ ಕರ್ಕೊಂಡು ಹೋದ್ರು. ಈ ವಿಷಯ ಆಮೇಲೆ ನಿನಗೆ ಗೊತ್ತಾಯ್ತು. ಆದ್ರೂ ನೀನು ನನಗೆ ಸುಳ್ಳು ಹೇಳ್ದೆ, ನರ್ಮದಾ ಫ್ರೆಂಡ್ ಮನೆಗೆ ಓದಕ್ಕೆ ಹೋಗಿದ್ದಾಳೆ ಅಂತ. ಈ ತರ ಅನೇಕ ಸಾರಿ ನನ್ನ ಸುಳ್ಳು ಹೇಳಿ ನನ್ನ ಕಣ್ಣಿಗೆ ಮಣ್ಣೆರ್ಚಿದ್ಯಾ? ನಾನು ಇಲ್ಲದೆ ಇರೋವಾಗ್ಲೂ ಆ ಗುರುಜಿ ನಮ್ಮ ಮನೆಗೆ ಬರ್ತಾರೆ, ನನಗಿಂತ ಹೆಚ್ಚಾಗಿ ನರ್ಮದನ ಉಪಚಾರ ಮಾಡ್ತಾರೆ, ಸಾವಿರಾರು ಕಿಲೋಮೀಟರ್ ದೂರದಿಂದ ಪ್ರತಿ ವರ್ಷ ಬರ್ತ್ಡೇ ಗಿಫ್ಟ್ ಕಳಿಸ್ತಾರೆ. ಇವಾಗ ನಿನಗೂ ಹೇಳಿದೆ, ನಿನ್ನ ಮಗಳನ್ನ ನಿನ್ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಯಾವುದು ಸರ್ವಿಸ್? ಗುರುಜಿ ಹಿಂದೆ ಕಮಂಡ್ಲ ಇಟ್ಕೊಂಡು ಹೋಗದ? ಮೇಧಾ ಪಾಟ್ಕರ್, ಕಿರಣ್ ಬೇಡಿ ಅವರೆಲ್ಲ ಈ ದೇಶಕ್ಕೆ ಏನು ಮಾಡಲೇ ಇಲ್ವಾ? ಸೇವೆ ಅಲ್ಲ, ನನ್ನ ಮರ್ಯಾದೆ ತೆಗೆಯೋ ಕೆಲಸ. ನಾನು ವೈಚಾರಿಕತೆ ಬಗ್ಗೆ ಮಾತಾಡ್ತೀನಿ, ಅನ್ಯಾಯದ ವಿರುದ್ಧ ಚಳುವಳಿಗಳಲ್ಲಿ ಭಾಗವಹಿಸ್ತೀನಿ. ನನ್ನಂಥ ಮಗಳು ಯಾವುದೋ ಗುರುಜಿ ಹಿಂದೆ ಬಕೆಟ್ ಇಟ್ಕೊಂಡು ಹೋದ್ಲು ಅಂದ್ರೆ ನಮ್ಮನ್ನು ಯಾರು ಬುದ್ಧಿಜೀವಿ ಅನ್ನಲ್ಲ, ಲಬ್ಧಿಜೀವಿ ಅಂತಾರೆ. ನಮ್ಮ ದೇಹ ಧೋರಣೆ ಕುರಿತ ಮುಂದೆ ಒಂದು ಕಾರಣಕ್ಕೆ ನಾವು ಯಾರನ್ನು ಅವಹೇಳನ ಮಾಡಬಾರ್ದು. ಅದು ಭಿನ್ನಾಭಿಪ್ರಾಯ ಅನ್ಸಲ್ಲ, ವೈಯಕ್ತಿಕ ದ್ವೇಷ ಅನ್ಸುತ್ತೆ. ಹೌದು, ನಂದು ವೈಯಕ್ತಿಕ ದ್ವೇಷನೇ. ನಮ್ಮ ವಿಚಾರಧಾರೆಗಳು ಏನೇ ಇರಲಿ, ಮಾನವೀಯ ಪ್ರೀತಿ ಸಂಬಂಧಗಳು ಎಲ್ಲರಿಗೂ ಒಂದೇ. ಅದರಿಂದ ನಾನು ಹೊರತಾಗಿಲ್ಲ. ಹೆಂಡತಿ ಮಗಳು ಅನ್ನೋ ಪ್ರೀತಿ, ಅಟ್ಯಾಚ್ಮೆಂಟ್, ಪೊಸೆಸಿವ್ನೆಸ್ ಎಲ್ಲ ನನಗಿದೆ. ಆ ನಿನ್ನ ಗುರುಜಿ ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ಕೊಂಡು ನಮ್ಮಿಬ್ಬರ ಮಧ್ಯೆ ಬರ್ತಾ ಇದ್ದಾರೆ. ನಮ್ಮ ಸಂಬಂಧಗಳ ಮೇಲೆ ಅವರು ಇಲ್ಲದ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಹಕ್ಕನ್ನು ಕೊಟ್ಟವ್ರು ಯಾರು? ಈ ಹಕ್ಕನ್ನ ಯಾರು ಕೊಡಕ್ಕೂ ಆಗಲ್ಲ, ತಗೊಳ್ಳೋದಿಕ್ಕೂ ಆಗೋದಿಲ್ಲ. ಅದು ಸಂಬಂಧಗಳ ಮೇಲೆ ಸ್ಥಾಪಿತವಾಗಬೇಕಾದ ನಾನು ಎಷ್ಟು ದಿವಸ ಅಂತ ಸಹಿಸಿಕೊಳ್ಳಿ? ಇವತ್ತು ಒಂದು ಸತ್ಯ ನನಗೆ ಗೊತ್ತಾಗ್ಲೇಬೇಕು. ನಿನಗೂ ಗುರುಜಿಗೂ ನರ್ಮದಂಗೂ ಏನು ಸಂಬಂಧ ಅಂತ. ಬಗ್ಗೆ ಪರಿಜ್ಞಾನ ಇದೆಯಾ ನಿಮ್ಗೆ? ನೀವು ಪ್ರಶ್ನೆ ಮಾಡ್ತಿರೋದು ಆ ಸಂಬಂಧದ ಬಗ್ಗೆ ಅಲ್ಲ ರೀ, ನಮ್ಮ ಸಂಬಂಧದ ಪಾವಿತ್ರ್ಯತೆ ಬಗ್ಗೆ, ನನ್ನ ನಿಷ್ಠೆ ಬಗ್ಗೆ.
ನಿಮ್ಮ ಮನಸ್ಸಲ್ಲಿದ್ದು ಎಷ್ಟು ಸಾರಿ ಈ ಸತ್ಯನ ಹೇಳ್ಬೇಕು ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ತಿಳಿಯಾಗಿರೋ ನೀರನ್ನ ನಾನೇ ಯಾಕೆ ಕದಡಿ ರಾಡಿ ಮಾಡ್ಬೇಕು ಅಂತ ಇಷ್ಟು ದಿವಸ ಸುಮ್ಮನೆ ಇದೆ. ಆದ್ರೆ ನೀವು ನಿಮ್ಮ ಮನಸ್ಸನ್ನ ಈಗಾಗ್ಲೇ ಕದಡಿ ರಾಡಿ ಮಾಡ್ಕೊಂಡಿದ್ದೀರ. ಅನುಮಾನಕ್ಕಿಂತ ದೊಡ್ಡ ರೋಗ ಇಲ್ಲ ಅಂತಾರೆ, ಅದು ಮನುಷ್ಯನ ಸುಖ ಶಾಂತಿ ಕ್ರಿಯೆಗಿಟ್ಟಿನೆಲ್ಲ ನುಂಗಿ ನೆರಳಾಗಿ ಹಿಂದಿಂದೇನೆ ಬರುತ್ತಂತೆ. ನನ್ ಚಾರಿತ್ರೆನೆ ಶಂಕಿಸ್ ಬಿಟ್ರಿ, ನಾ ಸತ್ಯವಿಲ್ಲ ಎಲ್ಲ ಸತ್ಯನೇ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ. ನಾನು ಹೇಳಿದ್ಮೇಲೆ ಅದನ್ನ ನಂಬೋದು ಬಿಡೋದು ಒಂದು ನಿಮಿಷ ಇರಿ. ಸತ್ಯ ಹೇಳ್ಬಿಡ್ತೀನಿ ಅಂತ ಬುಸುಗುಟ್ಕೊಂಡು ಹೋದೆ. ಒಂದು ತಿಳ್ಕೊನು, ಸತ್ಯ ಯಾವತ್ತು ಒಂದೇ ಆಗಿರುತ್ತೆ, ಅದನ್ನ ಹೇಳಕ್ಕೆ ಸಮಯಾವಕಾಶ ಬೇಕಾಗಲ್ಲ. ಹೀಗೆ ಸುಳ್ಳು ಹೇಳೋನು ಮಾತ್ರ ತಿಳ್ಕಾಡ್ಬೇಕಾಗುತ್ತೆ. ಏನಂದ್ರೆ ಸತ್ಯ ಸತ್ಯತೆ ಬಗ್ಗೆ ನೀವು ಮಾತಾಡ್ತೀರಿ, ಸತ್ಯ ನಿಮ್ಮಂತವ್ರ ಕೈಗೆ ಅಷ್ಟೊಂದು ಸುಲಭವಾಗಿ ಸಿಗಲ್ಲ. ಸತ್ಯ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಅಂತ ಜಯಲಕ್ಷ್ಮಿನ ಹೊರಗಡೆ ಕಳಿಸ್ಬಿಟ್ಟು ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ರು. ಕೆಲ್ಸಕ್ಕೆ ಬರ್ತಿರೋ ಲೇಖನಗಳನ್ನ ಅದನ್ನು ಕಲೆತು ಮೈ ಮನ್ಸುಗಳನ್ನೆಲ್ಲ ಹೊಲಸು ಮಾಡಿಕೊಂಡು ತಾನು ತನ್ನ ಸುತ್ತ ಇರೋದನ್ನ ಕಾಮಾನೆ ಕಡೆಯಿಂದ ನೋಡೋದನ್ನು ಬಿಟ್ಟು ತನ್ನ ಉಳಿಸ್ಕೊಂಡು ತಾನು ತನ್ನವ್ರನ್ನ ಅರ್ಥ ಮಾಡಿಕೊಂಡು ಆತ್ಮ ವಿಮರ್ಶೆ ಮಾಡ್ಕೊಳ್ಳೋನೆ ನಿಜವಾದ ವಿಮರ್ಶಕ ಅನ್ಸ್ಕೊಡು. ನಂಬಿಕೆ ಅನ್ನೋದು ಯಾರೋ ಹೇಳಿ ಬರೋದಲ್ಲ, ನಮ್ಮ ಅನುಭವ ಬೇರೆಯವರ ನಡವಳಿಕೆಯ ಒಟ್ಟು ಮೊತ್ತನೇ ನಂಬಿಕೆ. ಅಲ್ಲಿಗೆ ನೀವು ನಿಮ್ಮ ಅನುಭವನ ನಂಬ್ತೀರ, ಅದು ನಿಮ್ ಪಾಲಿ ಸತ್ಯ. ಈಗ ನಂಬಿಕೆ ಇಲ್ದಿರೋದು ಅಂದ್ರೆ ನನ್ನ ನಡವಳಿಕೆ ಹೌದು ತಾನೆ? ಬಾಯಿ ಬಿಟ್ಟು ಹೇಳೋ, ನನಗೂ ಸ್ವಾಭಿಮಾನ ಅನ್ನೋದಿದೆ. ನಂಬಿಕೆನ ಉಳಿಸ್ಕೋಬೇಕು ಅನ್ನೋ ಹಠ ನನಗೂ ಇಲ್ಲ, ಆದ್ರೆ ಅನುಮಾನನ ಪರಿಹಾರ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ. ನನ್ ಸತ್ಯ ಹೇಳ್ಬೇಕು ಅಂದ್ರೆ ನಿಮಗೆ ನರ್ಮದ ನಿಮ್ಮ ಮಗಳಲ್ಲ ಅನ್ನೋ ಅನುಮಾನ ಯಾಕೆ ಬಂತು ಅದನ್ನ ಹೇಳ್ಬೇಕು. ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ನಿಮ್ಮ ಗುರುಜಿಯ ನಡವಳಿಕೆನೆ ಅದಕ್ಕೆ ಕಾರಣ. ಇಲ್ಲ ರೀ, ನೀವು ಸುಳ್ಳು ಹೇಳ್ತಿದ್ದೀರಾ. ಗುರುಜಿಗೆ ನರ್ಮದ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅಂದ ಮಾತ್ರಕ್ಕೆ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೇನಾದ್ರೂ ಬಲವಾದ ಕಾರಣ ಇರ್ಬೇಕಲ್ವಾ? ಹೇಳ್ಬಿಡಿ, ಇವತ್ತು ನಮ್ಮ ಸಂಬಂಧದ ಅಳಿವು ಉಳಿವು ತೀರ್ಮಾನ ಆಗೋಗ್ಲಿ. ಯಾಕೆ ಈ ಅನುಮಾನ ವಾಸನೆ ನಿಮಗೆ ಬಂತು ಸ್ಪಷ್ಟವಾಗಿ ಹೇಳ್ಬಿಡಿ. ನೀನು ನನ್ನನ್ನ ಪ್ರೀತಿಸಿ ಮದುವೆ ಆದ, ನೀನೇ ನನ್ನ ದ್ರೋಹ ಬಗಿತೀಯ ಅಂದ್ರೆ ನಾನು ನಂಬಲ್ಲ. ನನ್ನ ಮನಸ್ಸು ಅದನ್ನ ತಳ್ಳ ಹಾಕುತ್ತೆ. ಅದಕ್ಕೂ ಒಂದು ಕಾರಣ ಅಂತ ಇರ್ಬೇಕಲ್ವ? ಖಂಡಿತ ಇದೆ. ನಿನಗೂ ಗೊತ್ತಿರೋ ಹಾಗೆ ಗುಡ್ಡಗಾಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ಉಗ್ರ ಹೋರಾಟ ಮಾಡಿದ್ವಿ. ನಾವು ನಕ್ಸಲರಿಗೆ ಸಹಾಯ ಮಾಡ್ತಾ ಇದೀವಿ ಅಂತ ಸರ್ಕಾರ ನಮ್ಮ ಹೆಸರನ್ನ ಪಟ್ಟಿ ಮಾಡಿತ್ತು. ಸುಮಾರು 1.5 ವರ್ಷಗಳ ಕಾಲ ನಾನು ಭೂಗತನಾಗಿದ್ದೆ.
ಸಂಪರ್ಕ ಇರಲಿಲ್ಲ.